ಹಾಯ್ ಫ್ರೆಂಡ್ಸ್, ಇದು ನಿನ್ನೆ ವಿಡಿಯೋದು ಮುಂದುವರೆದ ಭಾಗ. ನಿನ್ನೆ ಒಂದು ಜಾಗ ತೋರಿಸಿದ್ವಿ, ಅದು ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇವೆ. ಇವತ್ತು ನಾವು ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಈ ವಿಡಿಯೋನು ಯಾರು ಎಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾವು ಹೋಗ್ತಾ ಇದ್ದೇವೆ. ಇಲ್ಲೊಂದು ಚಿಕ್ಕ ಕಣಿ ತರ ಉಂಟು, ಇದರಲ್ಲಿ ನೀರು ಹೋಗ್ತಾ ಉಂಟು. ನಿನ್ನೆ ವಿಡಿಯೋದಲ್ಲಿ ಒಂದು ಚಿಕ್ಕ ಬಾವಿ ತೋರಿಸಿದ್ವಿ ಅಲ್ಲ, ಅದರಿಂದ ಬರೋ ನೀರು ಇದು. ಇದೆಲ್ಲ ತೋಟಕ್ಕೆಲ್ಲ ಹೋಗ್ತಾ ಇರ್ತದೆ. ಇಲ್ಲಿ ಇರೋದೆಲ್ಲ ಅಡಿಕೆ ತೋಟಗಳು, ಬೇರೆ ಬೇರೆ ಮನೆಯವರ ಅಡಿಕೆ ತೋಟಗಳು. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಬೇಲಿ ಕೂಡ ಕಾಣ್ಬೋದು ನಿಮ್ಗೆ. ನಾವೀಗ ಹೋಗ್ತಾ ಇದ್ದೇವೆ. ಇಲ್ಲಿ ನಾವು ಹೋಗ್ತಿರೋದು ಬೇರೆಯವರ ತೋಟ. ಈ ಬೇಲಿಗಿಂತ ಆಚೆ ಇರೋದು ಇನ್ನೊಬ್ಬರ ತೋಟ. ಹಾಗೆ ಎಲ್ಲಾ ತೋಟಗಳಿಗೆ ಒಂದೊಂದು ಬೇಲಿ ಇರ್ತದೆ. ಈ ತೋಟಗಳಲ್ಲಿ ಎಷ್ಟು ಚಂದ ಇದೆ ನೋಡಿ. ಇದಕ್ಕೆಲ್ಲ ದಿನಾಲು ನೀರು ಬಿಡ್ತಾರೆ, ಹಾಗೆ ಅದು ಇಷ್ಟು ಹಸಿರಾಗಿರೋದು. ನೀರು ಬಿಡದಿದ್ರೆ ಅದು ಹಸಿರಾಗಿ ಇರುವುದಿಲ್ಲ, ಎಲ್ಲ ಒಣಗಿ ಹೋಗ್ತದೆ. ಈ ತೋಟದ ಈಚೆ ಇರೋದು ಅಂದ್ರೆ ಈಗ ತೋರಿಸ್ತಿರೋದು ಅದು ದೊಡ್ಡ ಕಾಡು. ಅಲ್ಲಿ ತುಂಬಾ ಮರಗಳಿತ್ತು, ಈಗ ಅಷ್ಟು ಮರಗಳು ಕಾಣ್ತಿಲ್ಲ, ಎಲ್ಲ ಕಟ್ ಮಾಡಿದ್ದಾರೆ. ಇಲ್ಲೊಂದು ಚಿಕ್ಕ ಕಣಿ ಕೂಡ ಉಂಟು. ಮಳೆಗಾಲದಲ್ಲೆಲ್ಲ ಫುಲ್ ನೀರ ಇರ್ತದೆ ಇಲ್ಲೆಲ್ಲ. ಈಚೆಲ್ಲ ದೊಡ್ಡ ಕಾಡೇ ಇರುದು, ಇಲ್ಲೆಲ್ಲ ತುಂಬಾ ಮರ ಇತ್ತು, ಕೆಲವೊಂದೆಲ್ಲ ಕಟ್ ಮಾಡಿದ್ದಾರೆ. ಈಗ ನಾವು ಹೇಳಿದ್ದು ಅಲ್ಲ ಇನ್ನೊಂದು ಜಾಗ ತೋರಿಸ್ತೇವೆ ಅಂತೇಳಿ, ಇದೆ ನೋಡಿ ಈಚೆ ಬನ್ನಿ. ಇಲ್ಲಿ ಇದೆ ನಾವು ಹೇಳಿದ್ದು, ಇದೆ ನೋಡಿ ಗದ್ದೆ. ಇದು ಇದು ಮಳೆಗಾಲದಲ್ಲಿ ಬೀಜ ಎಲ್ಲ ಹಾಕ್ತಾರೆ, ಈಗ ಭತ್ತ ಬೀಜ ಎಲ್ಲ ಅಂತ ಭತ್ತದ ಬೀಜ ಎಲ್ಲ ಹಾಕ್ತಾರೆ. ಈಗ ನೀರು ಸ್ವಲ್ಪ ಕಡಿಮೆ ಇದೆ ಈಚೆ, ಹಾಗೆ ಭತ್ತವನ್ನೆಲ್ಲ ಬೀಜ ಹಾಕ್ಲಿಲ್ಲ, ಇಲ್ಲ ಮೇಜೆಲ್ಲ ನಡ್ತಾರೆ. ಮಳೆಗಾಲದಲ್ಲಿ ತುಂಬ ಚಂದ ಇರ್ತದೆ, ಇಲ್ಲಿ ಎಲ್ಲ ಫುಲ್ ಗ್ರೀನ್ ಆಗಿರ್ತದೆ. ಈಗ ಇಲ್ಲೆಲ್ಲ ತೆಗೆದಿದ್ದಾರೆ ಭತ್ತವನ್ನೆಲ್ಲ. ಸ್ವಲ್ಪ ಮುಂದೆ ಹೋಗು, ಅಲ್ಲಿ ನೀರು ಬೀಳದು. ತೆಂಗಿನ ಮರದಲ್ಲಿ ಬೊಂಡ ಉಂಟಂತ ನಾನು ನೋಡ್ತಾ ಇದ್ದೆ. ಮತ್ತೆ ಇಲ್ಲೆಲ್ಲ ತೋಟ ಎಲ್ಲ ಇತ್ತಲ್ಲ, ಅದನ್ನು ಸಹ ನಾನು ದೋಸ್ತಿಗೆ ಹೇಳ್ತಾ ಇದ್ದೇನೆ. ನಾವೀಗ ತೋರಿಸಿದ ಗದ್ದೆ ಇನ್ನೊಬ್ಬರ ಮನೆಯ ಗದ್ದೆ ಅದು. ಇಲ್ಲಿಂದ ತುಂಬಾ ಮಂದಿ ಹೋಗ್ತಾ ಇರ್ತಾರೆ. ಕೆಲವೊಬ್ಬರ ಮನೆಗೆ ಹೋಗ್ಬೇಕಾದ್ರೆ ಈ ಗದ್ದೆಯನ್ನು ಕಳ್ದೆ ಹೋಗ್ಬೇಕಾಗ್ತದೆ, ಹಾಗೆ ಈಚೆಯಿಂದ ಹೋಗ್ತಾ ಇರ್ತಾರೆ ಜನಗಳೆಲ್ಲ.
ಇಲ್ಲೊಂದು ಮನೆ ಕಾಣಬಹುದು. ಇದು ಜಾಗ ಗದ್ದೆ ಎಲ್ಲ ಅವರದ್ದೇ. ಇದು ಸಣ್ಣ ತೋಡು, ಇದರ ನೀರಿದೆ. ಈಗ ಮಳೆ ಬಂದ್ರೆ ಫುಲ್ಲು ನೀರಾಗುತ್ತೆ ಇದರಲ್ಲಿ. ಈ ತೋಡಲ್ಲಿ ಮರದ ಎಲೆಗಳೆಲ್ಲ ಬಿದ್ದು ಫುಲ್ಲು ಮೇಲೆ ಕ್ಲೋಸ್ ಆಗಿದೆ. ಮಳೆ ಬಂದ್ರೆ ಫುಲ್ ಆಗಿ ಈ ಗದ್ದೆಗೆಲ್ಲ ನೀರು ಹೋಗ್ತದೆ. ನಾವೀಗ ಗದ್ದೆದು ಇನ್ನೊಂದು ದಿಯಲ್ಲಿದ್ದೇವೆ. ನಾವು ಬಂದದ್ದು ಆ ತೋಟದ ಸೈಡ್ನಿಂದಾಗಿ ಬಂದದ್ದು. ಈ ಅಡಿಕೆ ಮರದಲ್ಲಿ ಅಡಿಕೆ ಕೂಡ ಆಗಿದೆ. ಈಗ ನಾವು ಪುನಃ ಮನೆಗೆ ಹೋಗ್ತಾ ಇದ್ದೇವೆ. ಈಗ ನಾವು ಇನ್ನೊಂದು ಕಡೆಯಿಂದ ಹೋಗ್ಲಿಕ್ಕೆ ಆಗ್ತದೆ ಅಂತ ನೋಡ್ತಾ ಇದ್ವಿ. ಇಲ್ಲಿಂದ ಹೋಗ್ಲಿಕ್ಕೆ ಜಾಗ ಇಲ್ಲ, ಹಾಗೆ ಪುನಃ ನಾವು ಮೇಲಿಂದಲೇ ಹತ್ತುಕೊಂಡು ಹೋಗ್ತಾ ಇದ್ದೇವೆ. ನಾವು ಹೋಗ್ತಾ ಇರುವಾಗ ಈರೋಡು ಮರ ಸಿಕ್ಕಿತು. ಅದು ಶೇಂದಿ ಅಂತ ಹೇಳ್ತಾರೆ, ಕಲಿ ತೆಗೆಯುದು ಅಂತ ನಮ್ಮ ಅಜ್ಜ ಹಾಗೆ ಹೇಳ್ತಾರೆ. ಅದುವೇ ಮರ ಇದು. ಮೊದ್ಲು ಈ ಮರದಲ್ಲಿ ಶೇಂದಿ ತೆಗಿತಿದ್ರು, ಈಗ ಇದರಲ್ಲಿ ತೆಗಿತಿಲ್ಲ. ಕೆಲಸವನ್ನೆಲ್ಲ ಈಗ ಮಾಡ್ತಿಲ್ಲ ಜನರು. ನಿಮ್ಗೆಲ್ಲ ಕಾಣ್ಬೋದು ಇದೇ ತರ ನಾಲ್ಕೈದು ಮರ ಇದೆ. ನೋಡಿ ಅಲ್ಲೊಂದು ದನ, ಅಲ್ಲೊಂದು ದನ ಉಂಟು. ಆ ದನದ ಹತ್ರ ಕೊಕ್ಕರೆ ಉಂಟು. ಇನ್ನೊಂದು ದನದ ಹತ್ರ ಹೇಳಿದೆ ಅಲ್ಲಿ ಇನ್ನು ಹೋಗುವ ಈಚೆ. ಅಲ್ಲೊಂದು ದನ ಇದೆ, ಅದನ್ನು ತೋರಿಸಲಿ. ದನ ಆಚೆ ಹೋಗಿ ಸ್ವಲ್ಪ ದನ ಹತ್ರ. ದನ ಕಟ್ಟಿ ಹಾಕಿದ್ದಾರೆ ಹುಲ್ಲು ಮೇಯಿಸ್ಲಿಕ್ಕೆ. ನಮ್ದಲ್ಲ ಇದು, ಬೇರೆಯವ್ರದ್ದು ದನ. ನಮ್ಮ ಮನೇಲಿ ದನ ಇಲ್ಲ. ಕುಟ್ತದೆ, ಭಯ ಆಗ್ತದೆ. ನಾವು ಹೋಗ್ತಾ ಇರುವಾಗ ತೋಟದ ಮನೆಯವರು ಅಡಿಕೆ ಎಲ್ಲ ತೆಗೆದಿದ್ರು. ಅವರು ಅಡಿಕೆಯನ್ನು ತಕೊಂಡು ಹೋಗಿದ್ರು, ನಾವು ಬರುವಾಗ ಇರ್ಲಿಲ್ಲ ಅವರು. ನಾವೀಗ ಹೊರಟಿದ್ದೇವೆ. ನಾವು ಬಂದದ್ದು ಗದ್ದೆ ಇದೆ ಅದು. ಈಗ ನಾವು ಗದ್ದೆಯ ತುದಿಯಲ್ಲಿದ್ದೇವೆ. ಇದು ನೋಡಿ ಒಂದು
ಹುತ್ತಾ ಇದೆ. ಅದು ಹಾವಿದ ಆಗಿರ್ಬೇಕು, ಹಾವಿನ ಹುತ್ತ ಆಗಿರ್ಬೋದು. ಇದು ಎಂತದ ಹುತ್ತಿಲ್ಲ, ಭಯ ಆಗ್ತದೆ ಮುಟ್ಲಿಕ್ಕೆ. ಇದನ್ನು ಹಾವಿನ ಹುತ್ತ ತರನೇ ಉಂಟು, ಹಾವಿನ ಹುತ್ತ ಆಗಿರ್ಬೇಕು ಅಂತ ಅನಿಸ್ತದೆ. ದೊಡ್ಡದಿದೆ ಹುತ್ತ ಮಾತ್ರ. ಹಾವಿದ್ದ ಅಂತ ಅಂತ ಗೊತ್ತಿಲ್ಲ. ಫೋಟೋ ತೆಗೆ ಇಟ್ಕೊಂಡು. ಫ್ರೆಂಡ್ಸ್, ನಾವೀಗ ಮನೆಗೆ ಹೋಗ್ತಿದ್ದೀವಿ. ತುಂಬ ಹೊತ್ತಾಯ್ತು ಬಂದು, ತುಂಬ ಹೊತ್ತಾಯ್ತು. ಇಲ್ಲಿ ಬಿಸಿಲೆಲ್ಲ ಇದೆ, ಹಾಗೆ ನಾವು ಹೋಗ್ಬೋದು. ಈಗ ನಾವೀಗ ಮನೆಗೆ ಹೋಗ್ತಾ ಇದ್ದೇವೆ. ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇವೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.